गुड मॉर्निंग फ्रेंड्स, वेलकम बैक टू दि देविका टिप्स कन्नड़ चैनल। बनी नानिवत निम्गे सिंपल आगी वितिन्ने 5 मिनट्स अल मेकअप मड्कोळ्ळोदु याव तर अंत तोर्सिकोड्तीनि। नानु ईग फस्ट गे लिप बाम हाक्ता इदीनि। लिप बाम हाकोदक्के अंत हेळिद्रे मुखान नावु वाश् माडिर्तीवि इल्ल फेस् वाश् माडिर्तीवि, अदाद तक्षण स्वल्प लिप् मॉयिस्ट् आगलि अंत। नेक्स्ट् नानु फेस्गे मॉयिश्चरैज़र अप्लाई माड्तिदीनि। मॉयिश्चरैज़र अंत हेळिद्रे नानु यूस् माडोदु लैक्मी पीच मॉयिश्चरैज़र क्रीम। लैक्मी पीच मॉयिश्चरैज़र न अप्लाई माड्तिदीनि, अदन्न नीटागि ब्लेंड ಮಾಡ್ಕೊಳ್ಳೋಣ ಫೋರ್ ಆಲ್ ಓವರ್ ಫೇಸ್ಗೆ ಮತ್ತು ನೆಕ್ಗೆಲ್ಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಾವು ಫೌಂಡೇಶನ್ ಹಾಕಿದಾಗ ಅದು ನಮಗೆ ಪ್ಯಾಚಿ ಪ್ಯಾಚಿ ಥರ ಕಾಣುತ್ತೆ. ನಾವು ಈಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಲ್ಲ ಅಂದರೆ ಅದಕ್ಕೋಸ್ಕರ ಮಾಯಿಶ್ಚರೈಸರ್ ಹಾಕಿದ್ದೀನಿ ನೋಡಿ. ಈಗ ಮಾಯಿಶ್ಚರೈಸರ್ ಹಾಕಾದ್ಮೇಲೆ ನೆಕ್ಸ್ಟ್ ಅಪ್ಲೈ ಮಾಡೋಣ 9 to 5 CC ಕ್ರೀಮ್ನ. ನಾನು ಫೌಂಡೇಶನ್ನ ಯೂಸ್ ಮಾಡಲ್ಲ, ಯಾಕೆಂದರೆ ನನ್ನ ಸ್ಕಿನ್ಗೆ ಅದು ಫೌಂಡೇಶನು ಡ್ರೈ ಆಗುತ್ತೆ. ಸೊ ಅದಕ್ಕೆ ನಾನು ಈ ಕ್ರೀಮು ನನಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ನಾನು ಇದನ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್. ಎಲ್ಲ ಕಡೆಯೂ ಡ್ರಾಪ್ 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 ಸ್ವಲ್ಪ 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 ಅಪ್ಲೈ ಮಾಡಿ. ನೀವು ಬ್ಯೂಟಿ ಬ್ಲೆಂಡರ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಟ್ಯಾಪ್ ಟ್ಯಾಪ್ ಮೋಷನಲ್ಲಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಡ್ಯಾಬ್ ಡ್ಯಾಬ್ ಮಾಡಿ ಆಲ್ ಓವರ್ ದ ಫೇಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ನೋಡಿ, ಇವಾಗ ಫುಲ್ ಅಪ್ಲೈ ಮಾಡಾಯ್ತು ನಾನು. ಇವಾಗ ನೋಡಿ ಚೇಂಜಸ್ ಯಾವ ಥರ ಇದೆ ಅಂತ ಫೇಸು. ಇವಾಗ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಏಕೆ ಅಂತೇಳಿದ್ರೆ ಕನ್ಸೀಲರು ನನಗೂ ಇಲ್ಲಿ ಒಂದು ಸ್ಕ್ಯಾರ್ ಮಾರ್ಕ್ ಇದೆ, ಅದನ್ನು ಫಿಲ್ ಮಾಡೋಕ್ಕೋಸ್ಕರ ನಾನು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಅದು ಲೈಟಾಗಿ ಕಾಣಿಸಲ್ಲ, ಬಟ್ ಅದು ಕಾಣಿಸೇ ಕಾಣಿಸುತ್ತೆ ನೋಡಿ. ಈ ಥರ NYB ಅವ್ರದ್ದು ಕನ್ಸೀಲರ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ನೋಡಿ ಫುಲ್ ಕವರ್ ಆಗಿದೆ ಅದು. ಒಂದು ಸ್ವಲ್ಪ ಅಷ್ಟೊಂದೇನು ಡಾರ್ಕ್ ಹಾಕೋಣ. ಈಗ NYB ಅವ್ರದ್ದು ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ತೀನಿ. ಕಾಂಪ್ಯಾಕ್ಟ್ನ ನಾನು ಆಲ್ಮೋಸ್ಟ್ ಜಾಸ್ತಿ ಯೂಸೇ ಮಾಡಲ್ಲ, ಯಾಕೆ ಅಂದರೆ ನನ್ನ ಫೇಸು ಡ್ರೈ ಆಗಿಬಿಡುತ್ತೆ ಬೇಗ. ಅದಕ್ಕೋಸ್ಕರ ಪೌಡ್ರನ್ನ ಲೈಟಾಗಿ ಅಪ್ಲೈ ಮಾಡ್ತೀನಿ, ಡಾರ್ಕಾಗಿ ಏನು ಯೂಸ್ ಮಾಡಲ್ಲ. ನೆಕ್ಕಿಗೂ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ, ಮತ್ತು ಇಯರ್ಸ್ ಎಲ್ಲ ಕವರ್ ಮಾಡಿದ್ದೀನಿ ನೋಡಿ. ನನ್ನ ಮೇಕಪ್ ಇಷ್ಟೇ ಫ್ರೆಂಡ್ಸ್, ನನ್ನ ಮೇಕಪ್ ಕವರ್ ಆಗೋಗ್ತು, ಫೇಸ್ ಎಲ್ಲ ನೋಡಿ. ಇವಾಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನಾನು ಮ್ಯಾಟ್ ಫಿನಿಷಿಂಗ್ ಲಿಪ್ಸ್ಟಿಕ್ನ ಚೂಸ್ ಮಾಡಿದ್ದೀನಿ. ಇದು ಮ್ಯಾಟ್ ಫಿನಿಷಿಂಗ್ ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಲಿಪ್ ಬಾಮ್ ಹಾಕಿರೋದ್ರಿಂದ ಇದು ಸ್ವಲ್ಪ ನನಗೆ ಕ್ರೀಮಿಯಾಗಿ ಆಗುತ್ತೆ. ನಾವೇನಾದರೂ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ಡ್ರೈ ಲಿಪ್ಸ್ಗೆ ಅದು ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ನೀವು ಲಿಪ್ ಬಾಮ್ ಹಾಕ್ತೇನೆ, ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಡಿ ನೋಡಿ. ನಾನು ಲೈಟಾಗೆ ಅಪ್ಲೈ ಮಾಡ್ತಿದ್ದೀನಿ. ಡಾಲ್ ಫಂಕ್ಷನ್ ಗ್ರ್ಯಾಂಡ್ ಇರೋದ್ರಿಂದ ಡಾರ್ಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಕ್ಸ್ಟ್ರಾ ಇರೋದನ್ನ ಟಿಶ್ಯೂಯಿಂದ ರಿಮೂವ್ ಮಾಡಿದ್ದೀನಿ. ಈಗ ಲಿಪ್ಸ್ಟಿಕ್ಕು ಆಯಿತು. ನೆಕ್ಸ್ಟ್ ವಿ ಗೋ ಫಾರ್ ಐ ಮೇಕಪ್. ಐ ಮೇಕಪ್ಗೆ ನಾನು ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಐಲೈನರ್ನ ಅಪ್ಲೈ ಮಾಡೋದು ಯಾವ ಥರ ಅಂತಲೂ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಟಿಪ್ಸ್ ಮತ್ತು ಟ್ರಿಕ್ಸ್ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿ. ಐಲೈನರ್ ಅಪ್ಲೈ ಮಾಡಿದ್ದೀನಿ. ನಾನು ಫೋನ್ನ ನೋಡ್ಕೊಂಡು ಐಲೈನರ್ ಅಪ್ಲೈ ಮಾಡೋಕ್ಕಾಗಲಿಲ್ಲ, ಮಿರರ್ ನೋಡ್ಕೊಂಡು. ನೆಕ್ಸ್ಟ್ ಫಿನಿಷಿಂಗ್ಗೆ ಬೊಟ್ಟೆ ಇಡ್ತಾ ಇದ್ದೀನಿ. ನಾನು ಹೇರ್ ಕುಮ್ ಮಾಡಿದ್ರೆ ನನ್ನ ಮೇಕಪ್ ಫಿನಿಷ್ ಆಗುತ್ತೆ ಫ್ರೆಂಡ್ಸ್. ಹೇರ್ ಕೂಮ್ ಮಾಡಿದ್ರೆ ನಂದು ಮೇಕಪ್ ಫಿನಿಶ್ ಆಯಿತು ಫ್ರೆಂಡ್ಸ್. ನೋಡಿ, ನನ್ನ ಮೇಕಪ್ ಫುಲ್ ಫಿನಿಶ್ ಆಗಿದೆ. ಈ ಥರ ಇದೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.